ಭಾರತದ ಸ್ವಾತಂತ್ರ್ಯ ಹೋರಾಟದ ಆಂದೋಲನವು ಆಧುನಿಕ ಜಗತ್ತು ಕೊಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಸೇರಿದಂತೆ ಲಕ್ಷಾಂತರ ಮಂದಿ ತ್ಯಾಗ ಮಾಡಿದ ಯಶೋಗಾಥೆ ಎಂದೆಂದಿಗೂ ಅನನ್ಯ. ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದೊಂದಿಗೆ ತೆರೆಮರೆಯಲ್ಲಿದ್ದ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚಿತ್ರಣದ ಸುದ್ದಿ ಮಾಲಿಕೆ ಇಲ್ಲಿದೆ. ವಿ ರಾಮಲಿಂಗಂ ಪಿಳ್ಳೈ ರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖರು. ಇವರು ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯ ಮಾಹನೂರ್ ಎಂಬಲ್ಲಿ 19 ಅಕ್ಟೋಬರ್ 1888 ಜನಿಸಿದರು. ಇವರ ತಂದೆ ವೆಂಕಟರಾಮನ್, ತಾಯಿ ಅಮ್ಮಾಣಿಯಮ್ಮಾಳ್. ನಾಮಕ್ಕಲ್ ಕವಿಗನಾರ್ ಎಂದು ಪ್ರಸಿದ್ಧರಾಗಿದ್ದ ಇವರು 1909 ತಿರುಚಿಯಲ್ಲಿದ್ದ ಬಿಷಪ್ ಹೆಬರ್ ಕಾಲೇಜಿನಲ್ಲಿ ಬಿಎ ಪದವಿ ಗಳಿಸಿದರು. ನಂತರ ನಾಮಕ್ಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸಿದರು. ನೂರಾರು ಕವನಗಳನ್ನು ರಚಿಸಿದರು. 1930 ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ 1 ವರ್ಷ ಸೆರೆವಾಸ ಅನುಭವಿಸಿದರು. ಇವರು ರಚಿಸಿದ ಕಾದಂಬರಿಗಳು ತಮಿಳುನಾಡಿನ ಯುವಕರನ್ನು ಎಚ್ಚರಗೊಳಿಸಿ ಸ್ವಾತಂತ್ರ್ಯ ಚಳವಳಿ ಮತ್ತು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹದ ಮಾರ್ಗಗಳನ್ನು ಅನಾವರಣಗೊಳಿಸಿದವು. ರಾಷ್ಟ್ರಕವಿ ಎಂದು ಪ್ರಸಿದ್ಧರಾಗಿದ್ದ ರಾಮಲಿಂಗಂ ಪಿಳ್ಳೈರವರು ಕತ್ತಿಯನ್ನು ಕೈಗೆತ್ತಿಕೊಳ್ಳದೆ ರಕ್ತಪಾತವಾಗದೆ ಯುದ್ಧವನ್ನು ಘೋಷಿಸಲಾಗಿದೆ, ಯಾರಿಗೆ ಅಮರತ್ವವಾದ ಸತ್ಯದ ಮೇಲೆ ನಂಬಿಕೆ ಇದೆ ಅವರು ಯಾವುದೇ ಸಂಕೋಚವಿಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಎಂದು ಕರೆ ನೀಡಿದರು. ಮಲೈಕಾಳನ್ ಎಂಬ ಇವರ ಕಾದಂಬರಿ ಚಲನಚಿತ್ರವಾಗಿ ಸ್ವಾತಂತ್ರ್ಯ ನಂತರ ಜನಪ್ರಿಯವಾಗಿ ರಾಷ್ಟ್ರಪತಿಗಳ ಪದಕ ಗಳಿಸಿತು. ಈ ಸಿನಿಮಾ ಆಜಾದ್ ಎಂಬ ಹಿಂದಿ ಸಿನಿಮಾವಾಗಿ ನಿರ್ಮಾಣವಾಯಿತು. ಇವರ ಕವಿತೆಗಳು ಭಾರತೀಯತೆ ಮತ್ತು ತಮಿಳುನಾಡಿನ ಅಸ್ಮಿತೆ ಹಾಗೂ ಖಾದಿ ವಸ್ತುಗಳ ಬಗ್ಗೆ ಪ್ರೇರೇಪಣೆ ನೀಡುತ್ತಿದ್ದವು. ಇವುಗಳನ್ನು ತಮಿಳುನಾಡಿನ ಜನತೆ ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಇವರ ಸೇವೆಗೆ 1991 ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಿರ್ಮಲಾ ದೇಶಪಾಂಡೆಯವರು ನಾಗಪುರದಲ್ಲಿ 19 ಅಕ್ಟೋಬರ್ 1929 ಜನಿಸಿದರು. ಇವರ ತಂದೆ ಪುರುಷೋತ್ತಮ ಯಶವಂತ ದೇಶಪಾಂಡೆ, ತಾಯಿ ವಿಮಲಾ. ಇವರ ತಂದೆ 1962 ತಮ್ಮ ಮರಾಠಿ ಸಾಹಿತ್ಯ ಕೃತಿ ಅನಾಮಿಕಾಬೆ ಚಿಂತನಿಕಾಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಗಳಿಸಿದರು. ನಿರ್ಮಲಾ ದೇಶಪಾಂಡೆಯವರು ನಾಗಪುರದಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಎಂಎ ಪದವಿ ಗಳಿಸಿದರು. ನಂತರ ಪೂನಾದ ಫರ್ಗೂಸನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ ನಾಗಪುರದಲ್ಲಿರುವ ಮಾರೀಸ್ ಕಾಲೇಜಿನಲ್ಲಿ ರಾಜಕೀಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದರು. 1952 ವಿನೋಬಾ ಭಾವೆ ಅವರ ಭೂದಾನ ಚಳವಳಿಯಲ್ಲಿ ಸೇರಿಕೊಂಡ ಇವರು ಭಾರತದಾದ್ಯಂತ 40,000 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಉದ್ದೇಶವನ್ನು ಗ್ರಾಮೀಣ ಜನರಲ್ಲಿ ಬಿತ್ತಿದರು. ಗಾಂಧೀಜಿಯವರ ಆದರ್ಶಗಳನ್ನು ಪಾಲಿಸುವುದು ಕಷ್ಟದಾಯಕ ಎನಿಸಿದರೂ ಸ್ವಾತಂತ್ರ್ಯ ಭಾರತವನ್ನು ಕಟ್ಟಲು ಇದೇ ಸರಿಯಾದ ಮಾರ್ಗ ಎಂದು ಅವರು ನಂಬಿದ್ದರು. ಪಂಜಾಬ್ ಮತ್ತು ಕಾಶ್ಮೀರ ರಾಜ್ಯಗಳಲ್ಲಿ ಹಿಂಸಾತ್ಮಕ ಘಟನೆಗಳಾದಾಗ ನಿರ್ಮಲಾ ದೇಶಪಾಂಡೆಯವರು ಅಲ್ಲಿ ಅಹಿಂಸಾ ಮಾರ್ಗದ ಮೂಲಕ ಶಾಂತಿ ಸ್ಥಾಪಿಸಲು ಕಾರಣಕರ್ತರಾಗಿದ್ದರು. ಜೂನ್ 1983 ಇತಿಹಾಸ ಪ್ರಸಿದ್ಧ ಹರಿಜನ ಸೇವಕ ಸಂಘದ ಅಧ್ಯಕ್ಷರಾಗಿ ತಮ್ಮ ಅಂತಿಮ ದಿನಗಳವರೆಗೆ ಸೇವೆ ಸಲ್ಲಿಸಿದರು. ಸಮಾಜದ ಹಲವಾರು ಜನಪರ ಸಂಘಟನೆಗಳೊಂದಿಗೆ ಭಾಗಿಯಾಗಿ ಅಖಿಲ ಭಾರತ ರಚನಾತ್ಮಕ ಸಮಾಜ ಎಂಬ ಸಂಘವನ್ನು ಸ್ಥಾಪಿಸಿದರು. ಈ ಸಂಘಕ್ಕೆ 2004 ರಾಷ್ಟ್ರೀಯ ಭಾವೈಕ್ಯತಾ ಪ್ರಶಸ್ತಿ ದೊರೆಯಿತು. ನಿರ್ಮಲಾ ದೇಶಪಾಂಡೆಯವರು ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶಿತರಾಗಿದ್ದರು. 2005 ರಾಜೀವ್ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಲಾಯಿತು. 2006 ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಂದಿತು.